ಮೂಡ್ ಸ್ಪ್ರಿಂಗ್ಸ್ ಆಗೋದು, ನಿದ್ದೆ ಬರ್ದಲೇ ಇರೋದು. ಆದ್ದರಿಂದ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಆದಾಗ ಯಾವ ಥರ ಫುಡ್ ಕೊಡ್ಬೋದು ಈ ಕೋವಿಡ್ ಟೈಮ್ಸಲ್ಲಿ? ಹಿಂದೆ ಮಕ್ಕಳಿಗೆ ಹಶುವಾಗಲಿಕ್ಕೆ ಟಾನಿಕ್ಸ್ ಕೊಡಿ ಡಾಕ್ಟ್ರೆ ಅಂತ ಕೇಳ್ತಾಯಿದ್ರು. ಈಗ ಹೋಲ್ಡ್ ಆನ್ ಪೇರೆಂಟ್ಸ್, ಯಾಕಂದರೆ ಇದು ಇಟ್ ಇಸ್ ನಾಟ್ ದ ಎಂಡ್ ಆಫ್ ಅ ಎರಾ. ಮಂಥನ, ಸಕಾರಾತ್ಮಕ ಚಿಂತನ. ಕೋವಿಡ್ ಟೈಮ್ಸಲ್ಲಿ ನಾವು ಏನು ನೋಡಿದ್ದೀವಿ, ಇಲ್ಲಿ ಸೆಕೆಂಡ್ ವೇವಲ್ಲಿ ಇಲ್ಲ ಲಾಸ್ಟ್ ಒನ್ ಇಯರಲ್ಲಿ ಮಕ್ಕಳಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅನ್ನೋದು ನೋಡೋದಾದರೆ, ಮಕ್ಕಳಲ್ಲಿ ಒಂದು ಸ್ಕೂಲ್ ಇಲ್ಲ, ಸೊ ಮನೆಯಲ್ಲೇ ಇರ್ತಾರೆ. ಸೊ ಮನೆಯಲ್ಲಿ ಇರುವಾಗ ಮಕ್ಕಳಲ್ಲಿ ಆದಷ್ಟು ಟೈಮ್ ಪಾಸ್ ಮಾಡಲಿಕ್ಕೆ ಟಿ ವಿ ಜಾಸ್ತಿ, ಆರ್ ಸ್ಕ್ರೀನ್, ಮೊಬೈಲ್, ಲ್ಯಾಪ್ಟಾಪ್ಸ್, ಹೀಗೆಲ್ಲ ಐಪ್ಯಾಡ್ಸ್ ಎಲ್ಲ ನೋಡ್ತಿರ್ತಾರೆ ಮಕ್ಕಳದ್ದು ಸ್ಕೂಲ್ ಆನ್ಲೈನ್ ಎಜುಕೇಷನ್ಗೋಸ್ಕರ. ಸೊ ಅದನ್ನ ಸಹ ಇಟ್ಟಿರ್ತಾರೆ. ಆದ್ದರಿಂದ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಆದಾಗ ಅವ್ರಿಗೆ ಹೆಡ್ಏಕ್ಸ್, ಕಣ್ಣಿನ ಪ್ರಾಬ್ಲಮ್ಸ್, ಆರ್ ಇರಿಟೆಬಿಲಿಟಿ, ತುಂಬ ಮೂಡ್ ಸ್ಪ್ರಿಂಗ್ಸ್ ಆಗೋದು, ನಿದ್ದೆ ಬರ್ದಲೇ ಇರೋದು, ಸಮ್ ಮೇಜರ್ ಎಕ್ಸ್ಟೆಂಟ್ಸ್ ಅಂದರೆ ಫಿಟ್ಸ್ ಥರ ಬರೋದು, ಇವೆಲ್ಲ ಸಹ ನಾವು ನೋಡಿದ್ದೀವಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಕಾಣಿಸ್ತದೆ. ಯಾರ ಜೊತೆನೂ ಇಲ್ದಲೇ ಇರೋದ್ರಿಂದ ಮನೇಲಿ ಯಾರು ಮಾತಾಡ್ಲಿಕ್ಕೆ ಇಲ್ದಲೇ ಇಲ್ಲ, ಯಾರೂ ಇಲ್ಲ ಆಟಾಡ್ಲಿಕ್ಕಿಲ್ಲ, ಫ್ರೆಂಡ್ಸ್ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ. ಸೊ ಪೇರೆಂಟ್ಸ್ ಕೂಡ ಟೈಮ್ ಇರಲ್ಲ, ಅವ್ರು ಬೆಳಗ್ಗೆ ಹೋದವ್ರು ಸಂಜೆ ಬರ್ತಾರೆ. ಸೊ ಮನೇಲಿ ಈ ಥರ ಮಕ್ಕಳು ಒಬ್ಬಂಟಿಗಳಾದಾಗ ಅಡಿಕ್ಷನ್ಸ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಅಡಿಕ್ಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಆ್ಯಂಡ್ ದೆನ್ ಸೈಕೊಲಾಜಿಕಲ್ ಪ್ರಾಬ್ಲಮ್ಸ್ ಲೈಕ್ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಇಶ್ಯೂಸ್, ಇಷ್ಟೊಂದು ಜನ ಮಕ್ಕಳಲ್ಲಿ ಈಗ ನೋಡ್ತಾ ಇದ್ದೀವಿ ನಾವು. ನೆಕ್ಸ್ಟು ಸ್ಟಡೀಸಿಗೆ ಬಂದರೆ ಮಕ್ಕಳು ಸ್ಟಡೀಸ್ ಆಲ್ಮೋಸ್ಟ್ ಆಲ್ ಪೇರೆಂಟ್ಸ್ ವಿಲ್ ಕಂಪ್ಲೇನ್, ನನ್ನ ಮಕ್ಕಳಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಸ್ಟಡೀಸಲ್ಲಿ, ಆನ್ಲೈನ್ ಕ್ಲಾಸಸ್ಸಲ್ಲೂ ಇಂಟ್ರೆಸ್ಟ್ ಇಲ್ಲ. ಬಟ್ ಹೋಲ್ಡ್ ಆನ್ ಪೇರೆಂಟ್ಸ್, ಯಾಕಂದರೆ ಇದು ಇಟ್ ಇಸ್ ನಾಟ್ ದ ಎಂಡ್ ಆಫ್ ಅ ಎರಾ. ಸೊ ವಿ ಹ್ಯಾವ್ ಸ್ಟಿಲ್ ಟೈಮ್, ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ನಾಟ್ ದ ಎಂಡ್. ಪೇರೆಂಟ್ಸ್ ಕಡೆಯಿಂದ ಅವರು ಎನ್ಕರೇಜ್ ಮಾಡಿ ಮನೆಯಲ್ಲಿ ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸೋದು, ಸ್ವಲ್ಪ ಸೈಮಲ್ಲಿ ಅವ್ರು ಕೂಡಿಸ್ಕೊಂಡು ಎಷ್ಟು ಗೊತ್ತಿದೆಯೋ ಅವ್ರಿಗೆ ಎಷ್ಟು ತಿಳಿಯುತ್ತದೋ ಅಷ್ಟು ಸಬ್ಜೆಕ್ಟ್ಸ್ನ ಎನ್ಕರೇಜ್ ಮಾಡಿ ಕೂಡಿಸ್ಕೊಂಡು ಹೇಳ್ಕೊಡೋದನ್ನು ಮಾಡ್ಬೋದು. ಎಗೇನ್ ಒಬೆಸಿಟಿ, ಒಬೆಸಿಟಿ ಈಸ್ ಇನ್ಕ್ರೀಸಿಂಗ್, ದಟ್ ಈಸ್ ಒನ್ ಆಫ್ ದ ಮೇಜರ್ ಇಶ್ಯೂ ವಾಟ್ ವಿ ಆರ್ ಸೀನ್. ಹಿಂದೆ ಮಕ್ಕಳಿಗೆ ಹಶುವಾಗಲಿಕ್ಕೆ ಟಾನಿಕ್ಸ್ ಕೊಡಿ ಡಾಕ್ಟ್ರೆ ಅಂತ ಕೇಳ್ತಾಯಿದ್ರು, ಈಗ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಹೇಗೆ ಕಡಿಮೆ ಮಾಡಬೇಕು, ಸೊ ಅದಕ್ಕೆ ಏನಾದರೂ ಮೆಡಿಸಿನ್ ಇದ್ರೆ ಕೊಡಿ ಅಂತ ಕೇಳ್ತಾರೆ. ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಅಂತ ಮೆಡಿಸಿನ್ಸಿಗೆ ಮೊರೆ ಹೋಗ್ಲಿಕ್ಕಿಂತ ನೀವು ಮನೆಯಲ್ಲಿ ಎಕ್ಸಸೈಸಸ್, ವಿಚ್ ಇಸ್ ವೆರಿ ಗುಡ್ ಫಾರ್ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಆಲ್ಸೋ ಮೆಂಟಲ್ ಫಿಟ್ನೆಸ್. ಸೊ ಒನ್ ಇಸ್ ಎಕ್ಸಸೈಸಸ್, ಹೆಲ್ದಿ ಫುಡ್ ರಾದರ್ ದೆನ್ ಜಂಕ್ ಫುಡ್ ಲೈಕ್ ಚಿಪ್ಸ್. ಮನೇಲಿ ಕೂತಿದ್ದಾಗ ಟಿ ವಿ ನೋಡ್ತಿರ್ತಾರೆ, ಕ್ಲಾಸ್ ನೋಡ್ತಿರ್ತಾರೆ, ತಿಂತಾ ಇರ್ತಾರೆ. ಸೊ ಚಿಪ್ಸು ಮತ್ತು ಬಿಸ್ಕೆಟ್ಸು ಈ ಥರದನ್ನೆಲ್ಲ ಆದಷ್ಟು ಅವಾಯ್ಡ್, ಚಾಕ್ಲೇಟ್ಸ್, ಇವನ್ ಐಸ್ ಕ್ರೀಮ್ಸ್ ಈಗ ಆರ್ಡ್ರ್ ಮಾಡೋದು ತಿನ್ನೋದು, ಸೊ ಈ ಥರ ಅವಾಯ್ಡ್ ಮಾಡೋದು ತುಂಬ ಅಗತ್ಯ. ಆಫ್ಟರ್ ದ್ಯಾಟ್ ಮನೇಲೇ ಏನಾದರೂ ನೀವು ಆ್ಯಕ್ಟಿವಿಟೀಸ್, ನೀವು ಮನೇಲಿ ಕೆಲಸ ಮಾಡುವಾಗ ನಿಮ್ಮ ಮಕ್ಕಳನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ಅವರು ಸಹ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗ್ತದೆ. ಬಾಂಡಿಂಗ್ ಈಸ್ ಆಲ್ಸೋ ಗ್ರೋಯಿಂಗ್ ಆ್ಯಂಡ್ ಚಿಲ್ಡ್ರನ್ ವಿಲ್ ನಾಟ್ ಬಿ ಲೆಫ್ಟ್ ಅಲೋನ್. ಅವರಿಗೆ ನಾವು ಒಬ್ಬರೇ ಯಾರೂ ಇಲ್ಲ, ಬೋರ್ ಆಗ್ತಾ ಇದೆ ಹಾಗೆ ಅನಿಸೋದಿಲ್ಲ. ಸೊ ಮನೇಲೇ ಕಿಚನ್ ವರ್ಕ್ ಆಗಿರ್ಬೋದು, ಈವನ್ ಗಾರ್ಡನಿಂಗ್ ಆರ್ ವಾಟ್ರಿಂಗ್ ದ ಪ್ಲ್ಯಾಂಟ್ಸ್ ಆರ್ ಕ್ಲೀನಿಂಗ್ ದ ಹೌಸಸ್ ಆರ್ ಸಮ್ ಸಾರ್ಟ್ ಆಫ್ ಆ್ಯಕ್ಟಿವಿಟಿ ಯು ಶುಡ್ ಮೇಕ್ ದ ಚಿಲ್ಡ್ರನ್ ಎನ್ರೋಲ್ ಇನ್. ಇನ್ನು ನೆಕ್ಸ್ಟಿಗೆ ಬಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸಿಗಂತೂ ಈಗ ಸದ್ಯಕ್ಕೆ ಅಷ್ಟು ಪ್ರಾಮಿನೆನ್ಸ್ ಕೊಡ್ತಾ ಇಲ್ಲ ನಾವು, ಯಾಕೆ ನಾವೇ ಹೇಳ್ತಾ ಇದ್ವಿ ಔಟ್ಡೋರ್ಸ್ ಆದಷ್ಟು ಅವಾಯ್ಡ್ ಮಾಡಿ ಅಂತ. ಸೊ ಮನೆಯಲ್ಲೇ ಆಟ ಆಡುವಂಥದ್ದು ಅಂದರೆ ಬೋರ್ಡ್ ಗೇಮ್ಸ್ ಆಗ್ಬೋದು, ಲೈಕ್ ಕೇರಮ್, ನಿಮ್ಮದು ಲೂಡೋ ಈ ಥರ ಪ್ಲೇ ಬೋರ್ಡ್ ಗೇಮ್ಸ್ನೆಲ್ಲ ಮನೆಯಲ್ಲೇ ನೀವೇ ಫುಲ್ ಫ್ಯಾಮಿಲಿ ಒಂದು ಸ್ವಲ್ಪ ಟೈಮಿಗೋಸ್ಕರ ಆದ್ರೂ ಮಕ್ಕಳು ಜೊತೆ ಪ್ಲೇ ಮಾಡೋದ್ರಿಂದ ಮಕ್ಕಳು ಏನಾಗ್ತದೆ ಅವ್ರಿಗೂ ಇಂಟರ್ಯಾಕ್ಷನ್ ವಿಲ್ ಬಿ ಬೆಟರ್. ಸಮೋಸ ಯಾರಾದರೂ ಇದ್ದಾರೆ ನನ್ನ ಜೊತೆ ಮಾತಾಡಲಿಕ್ಕೆ ಆಟಾಡಲಿಕ್ಕೆ ಅನ್ನೋದು ಭಾವನೆ ಬರ್ತದೆ. ಆ್ಯಂಡ್ ಮಕ್ಕಳು ವಿಲ್ ದೇ ವಿಲ್ ಚಿಲ್ಡ್ರನ್ ವಿಲ್ ಟ್ರೈ ಟು ಓಪನ್ ಅಪ್, ಅಂದರೆ ಏನಾದರೂ ಇದ್ದರೆ ಅವ್ರಿಗೆ ಸಮಸ್ಯೆ ಇದ್ದರೆ ಅಟ್ಲೀಸ್ಟ್ ಹೇಳ್ಕೊಳಕ್ಕಾದರೂ ಟ್ರೈ ಮಾಡ್ತಾರೆ. ಆದರೆ ಮತ್ತು ಇನ್ನು ಏನು ಲೋನ್ಲಿನೆಸ್ ಕಾಡು, ಅದು ಇಫ್ ದೇ ಕಮ್ ಔಟ್ ಆಫ್ ಲೋನ್ಲಿನೆಸ್ ದೇ ವಿಲ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಅದರ್ ಥಿಂಗ್ಸ್. ಒನ್ ಟೈಮಲ್ಲಿ ನಿಮ್ಮ ಜೊತೆ ಇದ್ದಾಗ ಇನ್ನೊಂದು ಟೈಮಲ್ಲಿ ಅವ್ರಿಗಿರೋ ಸ್ಟಡೀಸ್ ಬಗ್ಗೆ ಅಟ್ಲೀಸ್ಟ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹೆಲ್ದಿ ಫುಡ್ ಏನು ಯಾವ ಥರ ಫುಡ್ ಕೊಡ್ಬೋದು ಈ ಕೋವಿಡ್ ಟೈಮ್ಸಲ್ಲಿ, ಇಟ್ಸ್ ಲೈಕ್ ಅ ಜಸ್ಟ್ ನಾರ್ಮಲ್ ರೆಗ್ಯುಲರ್ ಬ್ಯಾಲೆನ್ಸ್ಡ್ ಡಯಟ್. ಜಾಸ್ತಿ ಪ್ರೋಟೀನ್ಸ್ ಇರೋ ಫುಡ್, ಕಾಳುಗಳಾಗ್ಬೋದು, ಎಲೆ ಸೊಪ್ಪು, ತರಕಾರಿಗಳಾಗ್ಬೋದು ಮತ್ತು ಹಣ್ಣುಗಳು ಈ ಥರ ಜಾಸ್ತಿ ಕೊಡಬೇಕು. ಮೊಟ್ಟೆ ಒನ್ಸ್ ಇನ್ ಅ ವೀಕ್ ಟು ಟ್ವೈಸ್ ಅ ವೀಕ್, ಹಾಲು ಈ ಥರ ನಾರ್ಮಲ್ ಫುಡ್ಗಳು ದಟ್ ಇಸ್ ವಾಟ್ ನೀಡೆಡ್ ಅದರ್ ದ್ಯಾನ್ ಗೋಯಿಂಗ್ ಫಾರ್ ಮಲ್ಟಿ ವಿಟಮಿನ್ ಸಪ್ಲಿಮೆಂಟ್ಸ್, ಮಿನರಲ್ ಸಪ್ಲಿಮೆಂಟ್ಸು, ಪ್ರೋಟೀನ್ ಶೇಕ್ಸ್, ಮಿಲ್ಕ್ ಶೇಕ್ಸ್ ಇವೆಲ್ಲ ಅಗತ್ಯ ಖಂಡಿತ ಇಲ್ಲ. ನೀವು ಮನೆಯಲ್ಲೇ ನ್ಯೂಟ್ರಿಷಿಯಸ್ ಫುಡ್ನ ಖಂಡಿತವಾಗಿ ಕೊಡ್ಬೋದು. ಮಂಥನ,
ಸಕಾರಾತ್ಮಕ ಚಿಂತನಾ.